ನೋಡಣಿಕ ನನಗೂ ನಿನ್ನ ನಾಟಕ ನೋಡಿ ನೋಡಿ ಸಾಕಾಗೋಗೈತೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಕಮಲಿ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀಯಾ ನೀನು ಸರಿ ನಾನೇ ತಪ್ಪು ಬಿಡು ನನ್ನ ದಯವಿಟ್ಟು ಬಿಟ್ಬಿಡು ಆಗಲ್ಲ ಕಮಲಿ ನಾನು ಹೇಳಿದನ್ನ ಸ್ವಲ್ಪ ಸಾಕು ನಿಲ್ಸು ಅಂದೆ ಅವತ್ತು ನೋಡಿದ್ರೆ ಅಂಬಿ ನನ್ನ ಕಿಡ್ನಾಪ್ ಮಾಡ್ಸಿದ್ಲು ನೀನು ನೋಡಿದ್ರೆ ನನ್ನ ಜಾಗದಾಗೆ ಅವಳೇ ಇರಬೇಕು ಅಂತ ನನ್ನ ಕೂಡಾಕ್ದೆ ಆದ್ರೂವೆ ಸಿದಿ ನನ್ನ ಮತ್ತೆ ರಿಸಿ ಸರ್ನ ಒಂದು ಮಾಡೋದಕ್ಕೆ ಕಾಯ್ತೈತೆ ನೋಡು ನಾನು ಮನಸ್ಸಿನಾಗೆ ಸಂಕಲ್ಪ ಮಾಡ್ಕೊಂಡು ಆಗೈತೆ ಅನಿಕ ತುಂಬಕ್ಕೆ ಹಾಳಾಗ ಯೋಚನೆಗಳನ್ನ ತಲೆಯಾಗಿ ಮಾಡಿಕೊಂಡು ಇಲ್ಲಿ ಸುತ್ತಾಡಬೇಡ ಸುಮ್ಮನೆ ಹೊಂಟೋಗು ಕಮಲಿ ನನಗೆ ಇವಾಗ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಸುಮ್ಮನೆ ಹೋಗು ನಮ್ಮಂತವ್ರ ಗುಂಡಿಗೆ ಗಟ್ಟಿಗಿರ್ಬೇಕು ನೋಡು ಪ್ರತಿದಿನ ನಾವು ಕತ್ತಿ ಮೇಲೆ ವ್ಯವಹಾರ ಮಾಡೋರು ನಾವು ಇದಕ್ಕೆಲ್ಲ ಎದುರ್ತೀವಾ ಅಜ್ಜಿ ಬರೀ ಡೈಲಾಗ್ ಓಡ್ಕೊಂಡೇ ಇದ್ಬಿಡ್ತೀಯಾ ಮುಂದೇನು ಅಂತ ಹೇಳು ನೀನು ಟೆನ್ಷನ್ ಆಗಬಾರ್ದು ಅಂತಾನೆ ನಾನು ಡೈಲಾಗ್ ಓಡಿತಿರೋದು ನಂಗೆ ಹೊಟ್ಟೆ ಎಲ್ಲ ಉರಿತಿದೆ ನನ್ನ ಜಾಗದಲ್ಲ ಕಮಲಿ ಕೂರಕ್ಕೆ ನಾನು ಬಿಡಲ್ಲ ನೋಡು ಮೊದಲು ನೀನು ಈ ತರ ಯೋಚನೆ ಮಾಡೋದನ್ನ ಬಿಡು ನಾನಿರೋವರೆಗೂ ನಿನ್ ಯಾವುದು ಕೆಟ್ಟ ನಡೆಯೋದಿಲ್ಲ ಏ ನಿನ್ನ ಆ ಮನೆ ಸೊಸೆ ಮಾಡೇ ಮಾಡ್ತೀನಿ ಕಡೆ ಆಹಾ ಅಜ್ಜಿ ನಿಂದು ಬರೀ ಡೀಲಿಂಗ್ ಬುದ್ಧಿ ಸ್ವಲ್ಪನು ಫೀಲಿಂಗ್ ಗೊತ್ತಿಲ್ಲ ಅದು ಕರೆಕ್ಟ್ ಕಣೆ ಎಷ್ಟೋ ಸಲ ನನಗನ್ಸ್ತು ಈ ಒಡವೆನ್ ತಗೊಂಡೋದ್ರೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಆದರೂ ನಿನ್ನ ಮೇಲಿರೋ ಫೀಲಿಂಗ್ ಇಂದನೇ ನಾನು ಇಲ್ಲಿರೋದು ಗೊತ್ತಾ ನಾವಿಬ್ಬರೇ ಹಿಂಗೆ ಕಿತ್ತಾಡಿದ್ರೆ ದೂರದಿಂದ ನೋಡೋರಿಗೆ ನಾವೇ ಸುಳ್ಳು ಕೊಟ್ಟಂಗಾಗುತ್ತೆ ನಾವೇ ಕಳ್ಳರು ಅಂತ ಬಿಡ ದರಿದ್ರನ ಊರು ಕಚ್ಚಬೇಡ ನನ್ನ ಟೆನ್ಷನ್ ನಿನ್ಗೆಲ್ಲ ಅರ್ಥ ಆಗ್ಬೇಕು ಈ ಟೆನ್ಷನ್ ಎಲ್ಲ ಮದ್ವೆ ಆಗೋವರೆಗೂ ಆಮೇಲೆ ನಮ್ದೇ ಆಟ ಅಲ್ಲಿವರೆಗೂ ಹಲ್ಲು ಕಚ್ಕೊಂಡಿರು ಉಗುರು ಕಚ್ಚಬೇಡ ಸರಿ ತಗೋ ಇದನ್ನ ಅಲ್ಲೇ ಜೋಪಾನವಾಗಿಡು ಏನು ನನ್ನ ಮುಖ ನೋಡಕ್ಕೆ ಇಷ್ಟ ಇಲ್ವಾ ನೋಡಿ ನೋಡು ಈ ಮುಖ ನಾನು ಸರಿಯಾಗಿ ಕಂಡ್ಬಿಟ್ ನೋಡು ಈ ಮುಖನೇ ಈ ಮುಖನೇ ಪರ್ಫೆಕ್ಟ್ ಮ್ಯಾಚ್ ಆಗೋದು ಈ ನಿನ್ ಮುಖ ಅಲ್ಲ ಏನೇ ಏನ್ ಹಾಗ ನೋಡ್ತಿದ್ಯಾ ನಿನ್ ಮುಂದೆ ಯಾವಾಗ್ಲೂ ನನ್ ಕೈ ಕಟ್ಕೊಂಡು ನಿಂತಿರ್ಬೇಕಾ ನೋ ನೆವರ್ ಹೌದು ಕಣೆ ಹೌದು ನಾನ್ ನಿನ್ ಮದ್ವೆನ ಕೇಳಿಸ್ಬೇಕು ಅಂತಾನೆ ಹೀಗ್ ಮಾಡಿರೋದು ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಮ್ಯಾಕ್ಸಿಮಮ್ ನಿನ್ನಿಂದ ಏನ್ ಮಾಡಕ್ತಾನೆ ಸಾಧ್ಯ ಹೇಳೆ ರಿಷಿ ನನ್ನ ಉಂಟ್ಕೊಳ್ಳೆ
ನನಗ್ ಸಿಗದೇ ಇರೋ ವಸ್ತು ಬೇರೆ ಯಾರಿಗೂ ಸಿಗಬಾರ್ದು. ಋಷಿನು ಅಷ್ಟೇ. ಅನಿಕಾ, ನಿನ್ನ ಮನಸ್ಥಿತಿನ ಇದುವರೆಗೂ ನನಗೆ ಅರ್ಥ ಮಾಡ್ಕೊಳ್ಳಕ್ಕೆ ಆಯ್ತಿಲ್ಲ. ಅಲ್ಲ ಅನಿಕಾ, ಈ ಸೆಕೆ ನಿನ್ನ ಅಂಬಿನ ಯಾಕೆ ಕರ್ಕೊಂಡಿದ್ಯಾ? ಇದರಿಂದ ನಿನಗೇನ್ ಲಾಭ? ಮನುಷ್ಯನ ರಕ್ತದ ಮೇಲೆ ಕುರಿನ ಕೊಂದು ಹಾಕಿದ್ರೆ ಜನ ಕುರಿ ಮಾತ್ರ ಸತ್ತಿದೆ ಅಂತ ಅನ್ಕೋತಾರೆ. ನನ್ನ ಪಾಲಿಗೆ ನೀನು ಅಂಬಿ ಇಬ್ರು ಒಂದೇ. ಇದರಿಂದ ನಾನು ನಿನ್ನ ಕಣ್ಣಿಗೆ ಏಕ್ ಕಾಣಿಸ್ತಿದ್ದೀನಿ ಅನ್ನೋದು ಐ ರಿಯಲಿ ಡೋಂಟ್ ಕೇರ್. ನನ್ನನ್ನೇ ಎದುರು ಹಾಕೊಂಡಿದ್ಯಲ್ಲ ಕಮಲಿ, ಮುಗೀತು ಮುಗೀತು ನಿನ್ ಕತೆ. ನೋಡ್ತಾ ಇರೋ ಈಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಪಾಲಿಗೆ ನನ್ನ ದೇವ್ರ ಅವಳೆ ಅನಿಕಾ. ಡೂ ಯು ಥಿಂಕ್ ದಿಸ್ ಇಸ್ ಅಕ್ಸೆಪ್ಟಬಲ್ ರಮೇಶ್? ನಮ್ಮಿಂದಾನೇ ಮುಚ್ಚಿಡ್ತಿದ್ದಾರೆ, ಅದು ಎಂತ ವಿಷಯ? ಒಡವೆ ಕಳೆದು ಹೋಗಿರೋದು. ಅನ್ನಪೂರ್ಣಮ್ಮ ಅವರು ಯಾಕೆ ಹೀಗ್ ಮಾಡ್ತಿದ್ದಾರೆ? ಒಂದ್ ಸೆಕೆಂಡ್, ನಿನ್ ಯಾರು ಹೇಳಿದ್ದು? ನಿನ್ ಯಾರು ಹೇಳಿದ್ದು ಒಡವೆ ಕಳೆದು ಹೋಗಿದೆ ಅಂತ? ಸುಮ್ನೆ ನೀನು ಊಹಿಸ್ಕೊಂಡು ಮಾತಾಡ್ತಿದ್ಯಾ ಹಾಗೆ? ರಮೇಶ್, ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣ್ತಾ ಇದ್ದೀನಿ? ಇಲ್ದೇ ಇರೋದನ್ನೆಲ್ಲ ನಾನೇ ಊಹೆ ಮಾಡ್ಕೊಂಡು ಗಲಾಟೆ ಮಾಡೋಳು ಹಾಕ್ ಕಾಣ್ತಿದ್ದೀನ? ಗಾಡ್, ಐ ಆಮ್ ಸಾರಿ ತಾರಾ, ಐ ಡಿಂಟ್ ಮೀನ್ ದಟ್. ನಾನು ಹಾಗೆ ಹೇಳ್ತಾ ಇಲ್ಲ. ಅಲ್ಲ, ಈ ವಿಷಯ ನಿನಗೆ ಹೇಳಿದ್ಯಾ? ಮೇಬಿ ಈ ವಿಷಯ ಸುಳ್ಳಾಗಿರ್ಬೋದಲ್ವಾ? ನಿಜ ಅಲ್ಲ ಅಂದಿದ್ರೆ ಒಡವೆಗಳಲ್ಲಿ ಇಷ್ಟೊತ್ತಿಗೆ ಯಾರಾದ್ರೂ ಒಬ್ರಾದ್ರೂ ಏನಾದ್ರೂ ಹೇಳಬೇಕಿತ್ತಲ್ವಾ? ಆದ್ರೆ ಮಹಾಜನ್ ಮನೆಯವರು ಯಾರೂ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ, ವಿಚ್ ಮೀನ್ಸ್ ನನಗ್ ಬಂದಿರೋ ಸುದ್ದಿ ಸರಿಯಾಗೇ ಇದೆ. ಗಂಡಿನ ಮನೆಯವರು ಅಂದ್ರೆ ಅಷ್ಟೊಂದು ತಾತ್ಸಾರ ಅವರಿಗೆ. ತಾರಾ ಪ್ಲೀಸ್, ಈಗ ನಾವು ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಅಂತ ಮಾತಾಡ್ತಾ ಕೂತ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತಷ್ಟೇ. ಸಮಸ್ಯೆನ ದೊಡ್ಡದ್ ಮಾಡೋದು ನನ್ ಕೈಲಿಲ್ಲ ರಮೇಶ್, ಆದ್ರೆ ಅದಕ್ಕೆ ಸೊಲ್ಯೂಷನ್ ಮಾತ್ರ ಅವ್ರ ಕೈಲೇ ಇದೆ. ಅವ್ರು ಇಷ್ಟೊಂದು ಕೇರ್ಲೆಸ್ ಆಗಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತಾರಾ ಪ್ಲೀಸ್ ಕಾಮ್ ಡೌನ್, ಕಾಮ್ ಡೌನ್ ತಾರಾ. ಓಕೆ, ನೀನು ಹೇಳಿದ ಹಾಗೆ ಒಂದ್ ವೇಳೆ ಒಡವೆ ಕಳೆದು ಹೋಗಿದೆ ಅಂತಾನೆ ಇಟ್ಕೊಳ್ಳೋಣ. ಬಟ್ ಈಗ ನಾವು ಈ ವಿಷಯ ಎತ್ತೋದು ಬೇಡ. ಆರಾಮಾಗಿ ಮದ್ವೆ ನಡೆದು ಹೋಗ್ಲಿ, ಮದ್ವೆಲಿ ಜಗಳ ಬೇಡ ತಾರ. ದಯವಿಟ್ಟು ನನ್ನ ಮಾತು ಕೇಳಿ. ರೋಮಲ್ ಅಜ್ಜಿ ಅಕ್ಕ ಇಬ್ರು ಇದಾರೆ. ಏನ ಮಾಡೋದೀಗ ಬ್ರದರ್? ನನ್ಗೆ ಯಾಕೋ ಈ ಕೆಲಸ ಆಗಲ್ಲ ಅನ್ಸುತ್ತೆ. ಎಚ್ ಎಂ ಟೆ ನಾಳೆನೆ ಮುಹೂರ್ತ ಕಣೋ ಎಚ್ ಎಂ ಟಿ. ಇವತ್ತೇನಾದ್ರೂ ಮಾಡ್ಲೇಬೇಕು. ಏನೋ ಮಾಡೋದು, ಅದೇ ಯೋಚನೆ ಮಾಡ್ತಾ ಇದ್ದೀನಿ.
ಹಾಲು ಹಚ್ಚಿನ ಸರಿ ನೆನ್ ಮಾಡ್ತಾ ಇದ್ದೀನಿ ಅದ್ ಏನ್ ಮಾಡ್ತೀವೋ ನನಗ್ ಗೊತ್ತಿಲ್ಲ ನಾಳೆ ಮುಹೂರ್ತದಷ್ಟರಲ್ಲಿ ನಂಗೆ ಒಡವೆ ಬೇಕು ಅಷ್ಟೇ ನಾನು ಟ್ರೈ ಮಾಡ್ತಾ ಇದ್ದೀನಿ ಚಿನ್ನ ಏನಂತೆ ಮುಹೂರ್ತದೊಳಗಡೆ ಒಡವೆ ಇರಲೇಬೇಕು ಅಂತ ಹೇಳ್ತಿದ್ದಾಳೆ ಕಣವ ತಾರಿಕೆ ರಿಷಿ ಮುಂದೇನು ಏನ್ ಪ್ಲಾನ್ ಮಾಡಿದ್ಯಾ ಈ ರಿಷಿ ಸಮಯ ತಗೊಂತಿಯಾನೆ ಅಂದ್ರೆ ಏನೋ ಯೋಚನೆ ಮಾಡ್ತೀಯಾನೆ ಅಂತ ಅರ್ಥ ಅಲ್ವಾತ್ಗೆ ಅದು ನಿಮ್ಗೆ ಗೊತ್ತಿದೆ ಅಲ್ವಾ ಗೊತ್ತಿದೆ ಆದ್ರೆ ಈಗ ಯಾಕೋ ನನ್ಗೆ ತುಂಬಾ ಸಮಯ ಇಲ್ಲ ಅಂತ ಅನಿಸ್ತದೆ ರಿಷಿ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂದ್ಕೋಬೇಡ ಈ ಅನೇಕ ಅಂಬಿ ಸೇರಿ ಏನ್ ಬೇಕಾದ್ರೂ ಮಾಡಬಹುದು ಅವ್ರಿಗೆ ಕಳ್ಕೊಳಕ್ ಏನಿಲ್ಲ ಆದ್ರೆ ನಮ್ಗೆ ಆಗಲ್ಲ ರಿಷಿ ಜನ ಎಲ್ಲ ಸೇರಿರುವಾಗ ಒಂದು ಸಣ್ಣ ತಪ್ಪಾದ್ರೂ ಅದು ಬಾಯಿಂದ ಬಾಯಿಗೆ ದೊಡ್ಡದಾಗಿ ಮನೆ ಗೌರವಕ್ಕೆ ಕಪ್ಪು ಚುಕ್ಕೆ ಇಟ್ಟಂಗ ಆಗುತ್ತೆ ರಿಷಿ ನಂಗೆ ಅರ್ಥ ಆಗುತ್ತೆ ಆದ್ರೆ ಡೋಂಟ್ ವರಿ ಈ ಒಂದು ವಿಚಾರದಲ್ಲಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅನ್ನೋದೇ ನನಗೆ ತುಂಬಾನೇ ಖುಷಿ ಥ್ಯಾಂಕ್ ಯು ಅತ್ತಿಗೆ ಅಮ್ಮ ಇದ್ದಂಗೆ ಅಮ್ಮಂಗೆ ಯಾಕೆ ಥ್ಯಾಂಕ್ಸ್ ರಿಷಿ ಇಲ್ಲೇನೋ ಮಾಡ್ತಿದ್ಯಾ ಹಾಸಿನಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಬಡೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಬೇಕು ಹೊರಡು ಸರಿ ಅತ್ತೆ ರಿಷಿ ನೀನ್ ಯಾಕೋ ಹೀಗಿದ್ಯಾ ಏನೋ ಕಳ್ಕೊಂಡಿರೋನ್ ಹಾಗೆ ಏನಾಯ್ತು ಏನಿಲ್ಲಮ್ಮ ಐ ಆಮ್ ಫೈನ್ ಎಲ್ರಿಗೂ ನಾನ್ ಹೇಳೋ ಸುಳ್ಳನ್ನೇ ಇವ್ನ್ ನನಗೆ ಹೇಳ್ತಾನೆ ಕಮಲಿ ಅಕ್ಕ ಇದನ್ನೆಲ್ಲ ಬಿರ್ನೆ ಅಕ್ಕ ಇದ್ಯಾವ್ದು ನಿಂಗೆ ಕಮಲಿ ಇದೆಲ್ಲ ನಿಂಗೆ ಅಜ್ಜಿ ಕೊಟ್ಟಿದ್ದು ಕಮಲಿ ಯಾಕೊಂತರ ಇದ್ಯಾ ನಿಂಗೆ ರಿಸೀಸರ್ ಎಲ್ಲಿ ಈ ಸಂಕಟದಾಗು ರಿಷಿ ಸರ್ ಎಲ್ಲಿ ಅಂತ ಕೇಳ ಆಸಕ್ತಿ ಐತಲ್ಲ ಹಾಟೆ ಸಮಾಧಾನ ನನ್ಗೆ ಯಾಕೋ ಸಮಾಧಾನನೇ ಇಲ್ಲ ನಿಂಗೆ ಏನವಿ ಹೇಳ್ತಿದ್ಯಾ ಮನ್ಸಾಗ ಏನೋ ಕೊರಿತೈತೆ ನಿಂಗೆ ಎಲ್ಲೇ ಸತ್ತಾದ್ರೂ ಏನೋ ಆಯ್ತೈತೇನೋ ಅನ್ನೋ ಆತಂಕ ನಿಂಗೆ ಈ ಮದ್ವೆ ನಡೀತೈತಲ್ವಾ ಕಮಲಿ ಏನವೆ ನೀನು ಇಂಥ ಸಮಯದಂಗೆ ಹಿಂಗ ಮಾತಾಡೋದು ಥೋ ಬಿಡ್ತು ಅನ್ನು ಕಮಲಿ ನೀನ್ ರೆಡಿಯಾಗಿ ಬಾರವಿ ಎಲ್ಲ ಒಳ್ಳೇದೇ ಆಯ್ತೈತೆ ಯಾವ ಅಡ್ಡಿನೂ ಆಗಕ್ಕಿಲ್ಲ ಅದಲ್ಲ ನಿಂಗೆ ಇಲ್ಲಿ ನೋಡಿದ್ರೆ ಏನೇನೋ ಘಟನೆಗಳು ನಡೀತೈತೆ ಒಡವೆಗಳು ಬೇರೆ ಕಳ್ದೋಗೈತೆ ಸಾಕು ಕಮಲಿ ಅದೇ ಇಸ್ಯ ಮಾತಾಡಿದಷ್ಟು ಮನ್ಸಿಗೆ ಇನ್ನ ಬ್ಯಾಸರ ಆಯ್ತೈತೆ ಕಮಲಿ ದ್ಯಾವ್ರ ಕುಂಕುಮ ಅಣೆಗ್ ಮಾಡಿಕಂಬ ಎಲ್ಲ ಒಳ್ಳೇದೇ ಆಯ್ತೈತೆ ಇರು ನಾನೇ ಇಡ್ತೀನಿ ತಕ್ಕ Thank you.
ಕಮಲಿ, ನಿನ್ ಮನ್ಸಾಗಿ ಏನ್ ನೋಡ್ತಾ ಐತೆ ಅಂತ ನಂಗೆ ಗೊತ್ತು. ಇದನ್ನು ಸೇರಿಸ್ಕೊಂಡು ಅಪ್ಸಕ್ನ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ನಿಂಗೆ, ನಮ್ ಸುತ್ತಲು ನಡೆಯೋದೆಲ್ಲ ನಮ್ಗೇನೋ ಸಂದೇಶ ಕೊಡ್ತಾ ಐತೆ ಅಂತ ನಂಬೋಳ್ ನಾನು. ಈಗ ಕುಂಕುಮನ ಚೆಲ್ಲೈತೆ ಅಂದ್ರೆ ನಮ್ ಕಮಲಿ ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸ್ತಾಳೆ. ನಮ್ ಕಮಲಿ ಇಂಥ ಹೆಸಿಕೆಲ್ಲ ದಿಗ್ಲು ಬೀಳವಳೆ ಅಲ್ಲ. ಗರ್ಲ್ಸ್, ಏನ್ ಇಷ್ಟೊತ್ತು? ಏನಿಲ್ಲ ರಚನಾ. ದೋಸ್ತ್, ಏನ್ ಇಬ್ರು ಇಮೋಷನಲ್ ಆಗಿದ್ದೀರಾ? ಏನ್ ಕತೆ? ಚೀರಪ್ ಚೀರಪ್, ಬನ್ನಿ ಬನ್ನಿ ಬೇಗ, ನಮ್ಮ ಅತ್ತೆಗೆ ಬಳೆ ಶಾಸ್ತ್ರ ಮಾಡ್ಬೇಕು. ನಿಂಗೆ ಬೇಗ ಕಮಲಿನ್ ಕರ್ಕೊಂಬ. ಕುಂತ್ಕ ಕಮಲಿ, ಬಿನ್ನೆ ಒಡವೆ ಅಕ್ಕ. ಕಮಲಿ, ಹುಸಿ ನಗ್ಬಾರ್ದ? ಲಕ್ಷಣ ಕಾಣ್ತಿದ್ಯ ಕಮಲಿ, ಬಾವುಗುಮ್ಮ. ಇಷ್ಟವಾದ ಬಳೆಗಳಿದ್ರೆ ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೋ. ಬೇಡ ಅಜ್ಜಿ, ಪರವಾಗಿಲ್ಲ, ನಂಗೆ ಯಾವ ಬಳೆ ಆದ್ರೂ ಓಕೆ. ಅಮ್ಮ, ನಿಮಗೆ ಯಾವ್ದಾದ್ರು ಬಳೆ ತೆಗ್ದಿಡ್ಲ? ನಂಗೆ ಯಾವ್ದು ಬೇಡ. ನಿಜ ಗೊತ್ತಾಯ್ತು ಅಂತ ಓವರ್ ಆಗಿ ಆಡ್ತಿದ್ಯಾ? ವೇಟ್ ಮಾಡು, ಈ ಅನಿಕಾ ಆಟ ಏನು ಅನ್ನೋದು ಅರ್ಥ ಆಗುತ್ತೆ. ನೀ ನನ್ ಪರವಾಗಿರೋ ಗಂಟ ಯಾವ ಅನಾಹುತನು ಆಗಕ್ಕಿಲ್ಲ. ನನ್ಗೆ ಇನ್ನಷ್ಟು ಧೈರ್ಯ ಕೊಡಪ್ಪ. ಮೆಹಂದಿ ಶಾಸ್ತ್ರಕ್ಕೆ ಒಡವೆ ಹಾಕೊಂಡಿಲ್ಲ, ಸರಿ. ಅರಿಶಿನದ ಶಾಸ್ತ್ರಕ್ಕೆ ಒಡವೆಗಳು ಅಡ್ಡಿ ಆಗತ್ತೆ ಅಂತ ನಾನೇ ಅನ್ಕೊಂಡೆ, ಅದೂ ಸರಿ. ಈಗಲೂ ನಾನು ಕೊಟ್ಟರೋ ಒಡವೆಗಳನ್ನ ಹಾಕೊಂಡಿಲ್ವಲ್ಲ, ಒಡವೆಗಳಲ್ಲಿ